ಸದಲಗ ಪುರಸಭೆಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಎಲ್ಲ 4 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. ಸಿಕ್ಕೋಡಿಯ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಮತ ಎಣಿಕೆಯ ಕಾರ್ಯ ಜರುಗಿತು. ಚುನಾವಣಾಧಿಕಾರಿಯಾಗಿ ಭಜಂತ್ರಿ ಕಾರ್ಯನಿರ್ವಹಿಸಿದ್ರು. ವಾರ್ಡ್ ನಂಬರ್ 12 ಬಸವರಾಜ್ ಅಣ್ಣಸಾಹೇಬ ಗುಂಡಕಲ್ಲೆ, ವಾರ್ಡ್ ನಂಬರ್ 15 ರಿಹಾನಾ ಇಲಾಯಿ ಸನದಿ, ವಾರ್ಡ್ ನಂಬರ್ 5 ಅತಾವುಲ್ಲಾ ಮುಜಾವರ, ವಾರ್ಡ್ ನಂಬರ್ 16 ಶಕುಂತಲಾ ಜಿನಪ್ಪ ಕುಂಬಾರ ಇವರು ಕಾಂಗ್ರೆಸ್ ಪಕ್ಷದಿಂದ ಜಯ ಗಳಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಪುರಸಭೆಯ ಸದಸ್ಯ ಬಸವರಾಜ್ ಗುಂಡಕಲ್ಲೆ, ಅವರ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅವರ ಸಹಕಾರದಿಂದ ಸದಲಗ ಪುರಸಭೆಯ ಚುಕ್ಕಾಣಿ ಹಿಡಿಯುವುದು ಖಚಿತ ಎಂದು ಹೇಳಿದರು. ಸದಲಗ ಪುರಸಭೆಯ 4 ವಾರ್ಡ್ಗಳು ಉಪಚುನಾವಣೆ ನಡೀತು, ಅದರದ್ದು ಇವತ್ತು ಕೌಂಟಿಂಗ್ ಇತ್ತು. 4 ಕಾಂಗ್ರೆಸ್ ಪಕ್ಷದಿಂದ ಜಯಭೇರಿ ಗಳಿಸಿದವು. ಈ ಜಯಭೇರಿ ಗಳಿಸಕ್ಕೆ ನಮ್ಮ MLC ಸಾಹೇಬರಾದ ಪ್ರಕಾಶ್ ಅಣ್ಣ ಹುಕ್ಕೇರಿ ಸಾವುಕಾರು ಹಾಗೂ MLA ಅವರಾದ ಗಣೇಶ್ ಅಣ್ಣ ಹುಕ್ಕೇರಿ ಅವರ ವಿಜಯ ಅಂತೇಳಿ ನಾ ಇದು ಮಾಡ್ತೀನಿ ಹೇಳ್ತೀನಿ. ಅದೇ ಥರ ಸದಲ್ಗ ಜನರು ನಮಗೆ ಇಷ್ಟು ಬೆಂಬಲ ನೀಡಿದ್ದಕ್ಕೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು, ಹಾಗೂ ಸಾವುಕಾರ್ಗೆ ಹಾಗೂ ಗಣೇಶ್ ಅಣ್ಣ ಅವರಿಗೆ ಧನ್ಯವಾದ. ನೀವು 4 ಸೀಟ್ ಬಂದವು, ಬಟ್ ನೀವು ಚುಕ್ಕಾಣಿ ಹಿಡಿಬೋದು, ನಿಮ್ಮ ಸದಲ್ಗ ಪುರಸಭೆಯ ಅಧಿಕಾರ ಚುಕ್ಕಾಣಿ ಹಿಡಿಯೋದಂತೂ 100% ಇದೆ. ನಾವು ಸಾವುಕಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಮೆಜಾರಿಟಿ ಮಾಡೇ ಮಾಡ್ತೀವಿ ಅಂತೇಳಿ. ಚಿಕ್ಕೋಡಿಯಲ್ಲಿ ನಡೆದ ವಿಜಯೋತ್ಸವದಲ್ಲಿ ಚಿಕ್ಕೋಡಿ ಪುರಸಭೆ ಸದಸ್ಯ ಗುಲಾಬ್ ಹುಸೇನ ಭಾಗವಾಗ, ಇರ್ಫಾನ್ ಬೇಪಾರಿ, ಸಚಿನ್ ಪಾಟೀಲ್, ಸಂತೋಷ್ ನವಲೆ, ಪ್ರಕಾಶ್ ಅನೂರೆ, ರವಿ ಗೋಸಾವಿ, ಸತೀಶ್ ಪಾಟೀಲ್, ಭೀಮಾ ಮಾಡಗಾರ, ಅಭಿಜಿತ್ ಶಿತೋಳೆ, ಉದಯ ಗುಂಡಕಲ್ಲೆ, ಸುನೀಲ್ ತೋರಗಲ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು.